ದರ್ಶನ್ ಕುರುಕ್ಷೇತ್ರಕ್ಕೆ ದೊಡ್ಡ ಪರಿಸ್ಥಿತಿ ಎದುರಾಗಿದೆ. ಆ ಪರಿಸ್ಥಿತಿ ಏನು ಅಂತ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಬರೀ ಸಿನಿಮಾದ ಹಾಡುಗಳಲ್ಲಿ ಮಾತ್ರ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಹೇಳಿಕೊಳ್ಳಲಾಗುತ್ತಿದೆ. ಆದರೆ ನಿಜಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಳಲಾಗುತ್ತಿಲ್ಲ. ನಮ್ಮ ಸಿನಿಮಾಗಳಲ್ಲಿ ನಾವು ಕನ್ನಡಿಗರು ಕರ್ನಾಟಕದಲ್ಲಿ ನಾವೇ ಬಲಶಾಲಿಗಳು ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ನಿಜ ಜೀವನದಲ್ಲಿ ವಾಸ್ತವದ ಚಿತ್ರಣದಲ್ಲಿ ಅದರಲ್ಲಿಯೂ ಟಾಪ್ ನಟನ ಸಿನಿಮಾಕ್ಕೆ ಉಂಟಾಗಿರುವ ಪರಿಸ್ಥಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಕನ್ನಡಿಗರು ಯಾಕೋ ವಿಶಾಲ ಹೃದಯದವರು ಆಗಿದ್ದಾರೆ. ಇದರ ಪರಿಣಾಮ ಇಂದು ಕನ್ನಡ ಮೇಲೆ ಮತ್ತು ಕನ್ನಡಿಗರ ಮೇಲೆ ತುಂಬ ದೌರ್ಜನ್ಯಗಳು ನಡೆಯುತ್ತಿದೆ. ನಿಜವಾಗಲೂ ನಾವು ಸಿನಿಮಾಗಳಲ್ಲಿ ಹೇಳಿಕೊಳ್ಳುವಷ್ಟು ಬಲಶಾಲಿಗಳು ಆಗಿದ್ದೇವೆ ಎಂದು ನಾವೇ ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ ಆಗಿದೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಪಂಚಭಾಷೆಗಳಲ್ಲಿ ತೆರೆ ಕಂಡ ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ಖ್ಯಾತ ನಟರನ್ನು ಒಳಗೊಂಡ ಕುರುಕ್ಷೇತ್ರ ಚಿತ್ರ ಇತ್ತೀಚೆಗೆ 1,000 ಕೋಟಿ ಹಣವನ್ನು ಗಳಿಸಿ ದಾಖಲೆಯನ್ನು ಬರೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ದಿನ ಬೆಳಗಾಗುವುದರ ಒಳಗೆ ಕನ್ನಡ ಕುರುಕ್ಷೇತ್ರ ಚಿತ್ರ ಪರಭಾಷೆಯ ಚಿತ್ರ ಎದುರು ಮಂಡಿ ಊರಿ ಕುಳಿತುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಕುರುಕ್ಷೇತ್ರ ಚಿತ್ರ ಆನ್ಲೈನ್ ಶೋಗಳಲ್ಲಿ ಕೇವಲ 50 ಶೋಗಳನ್ನು ಮಾತ್ರ ಮೀಸಲು ಇಟ್ಟಿದ್ದು, ಪರಭಾಷೆಯ ಚಿತ್ರವಾದ ಸಾಹೋ ಚಿತ್ರಕ್ಕೆ ಒಂದೇ ಚಿತ್ರಮಂದಿರದಲ್ಲಿ 15-17 ಶೋಗಳನ್ನು ಮೀಸಲು ಇಡಲಾಗಿದೆ. ಕರ್ನಾಟಕದ ಮಾಲ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಹೋ ಚಿತ್ರಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡಲಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಬಳ್ಳಾರಿ, ರಾಯಚೂರು, ದಾವಣಗೆರೆ ಹೀಗೆ ಹಲವು ಕಡೆಗಳಲ್ಲಿ ಕನ್ನಡದ ಕುರುಕ್ಷೇತ್ರ ಚಿತ್ರವನ್ನು ತೆಗೆದುಹಾಕಿ ಸಾಹೋ ಚಿತ್ರವನ್ನು ಹಾಕಲಾಗಿದೆ. ಇನ್ನು ಕೆಲವು ಚಿತ್ರಮಂದಿರಗಳಲ್ಲಿ ಕುರುಕ್ಷೇತ್ರ ಚಿತ್ರದ ದರ್ಶನ್ ಅವರ ಕಟೌಟ್ಗಳು ಕೆಳಗೆ ಇಳಿದು ಪ್ರಭಾಸ್ ಅವರ ಕಟೌಟ್ಗಳು ತಲೆ ಎತ್ತಿದೆ. ಬರೀ ಸಿನಿಮಾ ವಿಷಯಗಳಲ್ಲಿ ಮಾತ್ರವಲ್ಲದೆ ಎಲ್ಲ ವಿಷಯದಲ್ಲಿ ಕೂಡ ಕನ್ನಡಕ್ಕೆ ಅವಮಾನ ಆಗುತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಸ್ನೇಹಿತರೆ, ಇದು ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಭಾರಿ ಅವಮಾನ ಆಗುತ್ತದೆ ಎನ್ನುವುದು ನಮ್ಮ ಅನಿಸಿಕೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ NSTV ಕನ್ನಡ. ಥ್ಯಾಂಕ್ ಯು.